ನಮಸ್ಕಾರ, ನಾನು ಬಸವರಾಜ್ ಸರ್, ಕನ್ನಡ ಆಕ್ಟಿವ್ ಟೀಚರ್. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯವಿರುತ್ತವೆ ಮತ್ತು ಶಿಕ್ಷಕರಿಗಾಗಿ ಹೊಸ ಹೊಸ ಅಪ್ಡೇಟ್ಗಳನ್ನು ಕೂಡ ಈ ಚಾನಲ್ನಲ್ಲಿ ಹರಿಬಿಡಲಾಗುತ್ತದೆ. ದಯವಿಟ್ಟು ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳಕ್ಕಿಂತ ಮುಂಚೆ ನೀವು ನೋಡಲು ಸಾಧ್ಯವಾಗುವುದು. ಅಂಬಿಗರ ಚೌಡಯ್ಯ ಜಯಂತಿ, 21 ಜನವರಿ 2020. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳಿಗೂ ಹಾಗೂ ನನ್ನ ಎಲ್ಲ ನೆಚ್ಚಿನ ಗುರುಗಳಿಗೂ ಹಾಗೂ ನನ್ನ ಸಹಪಾಠಿಗಳೆಲ್ಲರಿಗೂ ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳು. 12ನೇ ಶತಮಾನದಲ್ಲಿ ಶಿವಶರಣರಿಗಿಂತ ಹಾಗೂ ವಚನಕಾರರಿಗಿಂತ ವಿಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ, ವೃತ್ತಿಯಲ್ಲಿ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭಾವಿ, ನೇರ ನುಡಿಗಳ ವಚನಕಾರ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯನ್ನು ನಿಭಾಯಿಸಿದ, ತನ್ನ ಕಾಯಕವನ್ನೇ ತನ್ನ ನಾಮಧ್ಯೇಯವನ್ನೇ ಅಂಕಿತನಾಮವನ್ನು ಇಟ್ಟುಕೊಂಡಿರುವ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಇಂದು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಅಂಬಿಗರ ಚೌಡಯ್ಯ, ಇವರ ಬಗ್ಗೆ ಹೇಳುವುದಾದರೆ ಇವರು 12ನೇ ಶತಮಾನದಲ್ಲಿ ಅಂದರೆ 1160ರಲ್ಲಿ ಚೌಡದನಾಪುರ ಎಂಬಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಚೌಡೇಶ, ತಾಯಿ ಪಂಪಾವತಿ, ತಂದೆ ವಿರೂಪಾಕ್ಷ. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ. ಇವರು ಅಂಬಿಗ ಕಾಯಕವನ್ನು ಮಾಡುತ್ತಿದ್ದರು. ಸಾವಿರಾರು ವರ್ಷಗಳಿಂದ ಧರ್ಮ ದೇವರುಗಳ ಬಗೆಗೆ ಜನ ಸಮೂಹದಲ್ಲಿದ್ದ ಮೂಢನಂಬಿಕೆಗಳನ್ನೆಲ್ಲ ಗುರು ಬಸವಣ್ಣನವರೊಂದಿಗೆ ಹೊಡೆದೋಡಿಸುತ್ತಲೇ ವಿಚಾರಪರವಾದ ವಾಸ್ತವವಾದ ವಿಚಾರವನ್ನು ಜನಮನದಲ್ಲಿ ಮೂಡಿಸಿದವರು ಅಂಬಿಗರ ಚೌಡಯ್ಯ. 12ನೇ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶಿವಶರಣ ಎಂದರೆ ಅಂಬಿಗರ ಚೌಡಯ್ಯ. ಇವರ ಮಾತು ಕಟುವಾದರೂ ದಿಟ್ಟವನ್ನೇ ನುಡಿದು ಅದರ ಹಾಗೆ ನಡೆದುಕೊಳ್ಳುತ್ತಿದ್ದರು. ಒಂದರ್ಥದಲ್ಲಿ ಹೇಳುವುದಾದರೆ ಬಂಡಕೋರ, ಕ್ರಾಂತಿಕಾರಿ ಶರಣ, ನಿಷ್ಠೂರ ಮನುಷ್ಯ ಎಂದು ಹೇಳಬಹುದು. ಈತ ಕಾಯಕವಾಗಿ ಶರಣನೂ ಹೌದು. ದೋಣಿ ನುಡಿಸುವುದು ಇವರ ಕಾಯಕ. ನಾನು ಕೇವಲ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ, ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯವುಳ್ಳವ ಎಂದು ಹೇಳುತ್ತಿದ್ದರು. ಅಂಬಿಗ ಎಂದರೆ ಯಾರು ಎಂಬುದನ್ನು ತಮ್ಮ ವಚನವೊಂದರಲ್ಲಿ ಹೀಗೆ ಉತ್ತರಿಸುತ್ತಾರೆ. ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರಿ, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆ ಹಾಯಿಸೋಣ ಅಂಬಿಗರ ಚೌಡಯ್ಯ. ಹೀಗೆ ಅರ್ಥಪೂರ್ಣ ವಚನಗಳನ್ನು ಹೇಳುತ್ತಿದ್ದರು ಅಂಬಿಗರ ಚೌಡಯ್ಯ. ಇವರು ಒಳ್ಳೆಯ ವಚನಕಾರರೂ ಹೌದು. ಇವರ ಸುಮಾರು 278 ವಚನಗಳು ದೊರಕಿವೆ. ಕನ್ನಡ ಸಾಹಿತ್ಯದಲ್ಲಿ ಈ ಬಗೆಯ ದಿಟ್ಟತನ, ವ್ಯಗ್ರತೆ ಕಂಡುಬರುವುದು ಕೇವಲ ಇಬ್ಬರಲ್ಲೇ ಮಾತ್ರ. ಒಬ್ಬ ಸಿಡಿಲು ನುಡಿಯ ಸರ್ವಜ್ಞನಾದರೆ ಇನ್ನೊಬ್ಬ ಕೆಚ್ಚದೆಯ ವಚನಕಾರ ಅಂಬಿಗರ ಚೌಡಯ್ಯ. ಸ್ನೇಹಿತರೆ, ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ತಮಗೆ PDF ಬೇಕಾಗಿದ್ದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮೇಲೆ ಒತ್ತಿ ಡೌನ್ಲೋಡ್ ಮಾಡಿಕೊಳ್ಳಬಹುದು.